ಇನ್ನು ಈಗಾಗಲೇ ಸುರತ್ಕಲ್ನಲ್ಲಂತೂ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. 9 ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುತ್ತದೆ. ಅಲ್ಲಿ ಯಾವ ರೀತಿಯಾಗಿ ಈಗಾಗಲೇ ರೂಟ್ ಮಾರ್ಚ್ ನಡೆಯತಾ ಇದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ಜಾಯಿನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗಾಗಲೇ ಹೆಚ್ಚಿನ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ, ಪೊಲೀಸರು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ? नविता, ऐन फाजील हत्या आगे हत्या हिन्दली अंदर ना बेगिन जब आर गंटे सुमार इपत्नाक गंटे कल 144 सेक्षन विजिस सद्य के पोलिस विजिल्स नोड़ता एला कड़े सिर्सी कारवार कुमटा सूरत्कल सुमार प्लाटन वे जगह अंदर सूरत्कल ऐरिया डिप्लॉयमेंट सुमार सविरक पोलिस नियोजन जो नाक जन एसीपी आगिबूल डिवैएसपी आगिबूल अथवा मंगलूर डीसीपी सेंट्रल डीसीपी आगेलू नियोजन जन हेतर टीवी सीरियल गृहिणी अंत ನೀವದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲೂ ಕೂಡ ಅಹಿತರ ಘಟನೆ ನಡೆಯಬಾರದು ಅಂತ ಹೇಳಿ ಈಗಾಗಲೇ ಒಟ್ಟಾರೆಯಾಗಿ ಇನ್ಸ್ಪೆಕ್ಟರ್ ಮುಖಾಂತರ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂತದ್ದು. ಈಗಾಗಲೇ ಯಾರ್ಯಾರಿಗೆ ಎಲ್ಲೆಲ್ಲಿ ಡಿಪ್ಲಾಯ್ಮೆಂಟ್ ಅನ್ನು ಹಾಕಬೇಕು ಅಂತ ಹೇಳಿ ಪೊಲೀಸರು ಈಗಾಗಲೇ ನಿಯೋಜನೆ ಮಾಡ್ಕೊಂತ ಇರತಕ್ಕಂತದ್ದು. ಜೊತೆಗೆ ಎಲ್ಲಾ ರೀತಿಯ ಸ್ವಾಟ್ ಅನ್ನು ಸಹ ಯೂಸ್ ಮಾಡಿರತಕ್ಕಂತದ್ದು. ಅವರನ್ನ ಕೂಡ ಯೂಸ್ ಮಾಡಿ ಎಲ್ಲಿ ಒಂದೊಂದು ರೀತಿ ಅಂದ್ರೆ ಉದ್ವಿಗ್ನ ಪರಿಸ್ಥಿತಿ ವಾತಾವರಣ ಎಲ್ಲೆಲ್ಲಿ ಉಂಟಾಗುತ್ತೆ ಅಂತ ಜಾಗದಲ್ಲಿ ಸ್ವಾಟ್ ಅನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಅಂತ ಶಶಿಕುಮಾರ್ ಅವರು ಎಲ್ಲಾ ರೀತಿಯ ಒಂದು ಭದ್ರತೆ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಮ್ಯಾಪ್ ಅನ್ನು ತರವ ಮಾಡಿ ಕೊಟ್ಟಿರತಕ್ಕಂತದ್ದು. ಜೊತೆಗೆ ಇವತ್ತು ರಾತ್ರಿ ಎಲ್ಲರೂ ಕೂಡ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಎರಡು ಹತ್ಯೆಗಳಲ್ಲಿ ಸಾಕಷ್ಟು ಮಂಗಳೂರಿನಲ್ಲಿ ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ಉಂಟಾಗಿರೋ ಕಾರಣದಿಂದ ಮುಂದೆ ಇನ್ನೊಂದು ಯಾವುದೇ ರೀತಿಯ ಹತ್ಯೆ ಆಗಬಾರದು ಮಂಗಳೂರಿನಲ್ಲಿ ಅನ್ನೋ ರೀತಿಯಲ್ಲಿ ಆ ಪರಿಸ್ಥಿತಿ ನಿಯಂತ್ರಿಸಲು ಈ ರೀತಿಯಾಗಿ ಕಟ್ ಆಯ್ತು. ಓಕೆ, ಎಸ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ ಗೆ. ಈಗಾಗಲೇ ಅಲ್ಲಿನ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ರು ನಮ್ಮ ರಿಪೋರ್ಟರ್ ಮಂಜುನಾಥ್.